ಹಲೋ ಫ್ರೆಂಡ್ಸ್ ವೆಲ್ಕಮ್ ಟೆ ಸ್ಮಾರ್ಟ್ ಫ್ರೆಂಡ್ಸ್ ಈ ಹುಡುಗದಲ್ಲಿ ನೀಟ್ ರಿಜಿಸ್ಟ್ರೇಷನು ಒಂದು ಆ ಎಮ್ ಸಿ ಸಿ ಅವರು ಎಲ್ಲ ಸ್ಟೇಟ್ಗಳಿಗೆ ಒಂದು ಸೆಡ್ಯೂಲನ್ನ ಬಿಟ್ಟಿದ್ದಾರೆ ನೀವು ಇಷ್ಟೊಳಗೆ ಕಂಪ್ಲೀಟ್ ಮಾಡಬೇಕಂತ ಅವರು ಹೇಳಿದ್ದಾರೆ ಆಲ್ರೆಡಿ ಭಾಳ ಸ್ಟೇಟ್ಸು ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ರೌಂಡ್ಸ್ ಕೌನ್ಸಿಲಿಂಗು ಇನ್ನು ನಮ್ಮ ಸ್ಟೇಟು ಇನ್ನೊಂದು ಎರಡು ಮೂರು ಸ್ಟೇಟು ಬಾಕಿ ಇದೆ ಅವರು ಎಮ್ ಸಿ ಸಿ ಅವರು ಎಲ್ಲ ಎಲ್ಲ ಸ್ಟೇಟ್ಗಳಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಇಷ್ಟು ಡೆಡ್ಲೈನಲ್ಲಿ ಮುಗಿಸಬೇಕು ಅಂತ ಹೇಳಿದ್ದಾರೆ ಅದು ಎರಡು ಏನು ಲೈನ್ ಅಂತ ಡೀಟೇಲ್ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕಾಮಲ್ಲಿ ದೌರ್ಟ್ ಸಬ್ಸ್ಕಾಂ ಮೇಲೆ ಬೆಲ್ಲ ಹಾಗೂ ಬೆಲ್ಲಕ್ಕೂ ಇದೇ ರೀತಿ ನಾನು ಕಂಟ್ರೋರ್ ಅಪ್ ಕೊಡ್ತಾ ಇರ್ತೀನಿ ನಿಮಗೆ ಓಕೆ ಅಪ್ ಟು ಮುಗಿ ತನಕ ಇವಾಗ ಆಲ್ ಇಂಡಿಯಾ ಕೊಟ್ಟದು ಟ್ವೆಂಟಿ ಸೆವೆಂತಿಂದ ಸ್ಟಾರ್ಟ್ ಆಗಿದೆ ಫಿಫ್ತ್ ನವೆಂಬರ್ ತನಕ ಇರುತ್ತೆ ಅವ್ರದ್ದು ಲಾಸ್ಟ್ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಯಾವಾಗ ಇಟ್ಟಿದ್ದಾರೆ ಅಂದರೆ ಟ್ವೆಲ್ತ್ ನವೆಂಬರು ಇಟ್ಟಿದ್ದಾರೆ ಆದರೆ ಸ್ಟೇಟ್ ಯಾಕಂದರೆ ಕಂಬೈನ್ ಮಾಡಬೇಕಾಗತ್ತಲ್ವಾ ಸ್ಟೇಟ್ ಕೋಟ ಮತ್ತು ಆಲ್ ಇಂಡಿಯಾ ಕೋಟನ ಕಂಬೈನ್ ಮಾಡಬೇಕಾಗತ್ತೆ ಇದು ಫಸ್ಟ್ ರೌಂಡ್ ಮುಗಿದ ತಕ್ಷಣ ಆಲ್ ಇಂಡಿಯಾ ಕೋಟ ಫಸ್ಟ್ ರೌಂಡ್ ಮುಗಿದ ತಕ್ಷಣ ನಮ್ಮ ಸ್ಟೇಟ್ದು ಫಸ್ಟ್ ರೌಂಡ್ ಆಗೋ ತನಕ ಅವರು ವೇಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಲೈನ್ ಕೊಟ್ಟಿದ್ದಾರೆ ಎಲ್ಲ ಸ್ಟೇಟ್ಸ್ಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಸಿಕ್ಸ್ತ್ ನವೆಂಬರ್ ನಿಮ್ಮ ಸ್ಟಾರ್ಟ್ ಆಗಲೇಬೇಕು ನಿಮ್ಮದು ಸಿಕ್ಸ್ತ್ ನವೆಂಬರಿಂದ ಫೋರ್ಟೀನ್ ನವೆಂಬರ್ ತನಕ ನೀವು ಫಸ್ಟ್ ರೌಂಡನ್ನ ಕಂಪ್ಲೀಟ್ ಮಾಡಬೇಕು ನಿಮ್ಮದು ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗು ಅಂದರೆ ಕಾಲೇಜಿಗೆ ಜಾಯ್ನಿಂಗ್ ಸ್ಟೂಡೆಂಟ್ ಇದೆ ಯಾವಾಗ ಅಂದರೆ ಏಟೀನ್ ನವೆಂಬರ್ ಆಗಬೇಕು ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಎಲ್ಲ ಸ್ಟೇಟಲ್ಲಿ ಆಲ್ಮುಡಿ ಆಲ್ಮೋಸ್ಟು ಎಲ್ಲರೂ ನೋಟಿಸ್ನ ಹೊಡೆಸಿದ್ದಾರೆ ಯಾವಾಗಿಂದ ಸ್ಟಾರ್ಟ್ ಅಂತ ನಮ್ಮ ಸ್ಟೇಟವರು ಇನ್ನೂ ಹೊಡಿಸ್ಬೇಕಾಗಿದೆ ನೋಟಿಸ್ನ ಈ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ ಪಕ್ಕ ಈ ವೀಕಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಪಕ್ಕ ಓಕೆ ಯಾಕಂದರೆ ಈ ನೋಡಿ ಏಟೀನ್ ನವೆಂಬರಲ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ತಕ್ಷಣ ಏಯ್ಟೀನ್ ನವಂಬರಿಂದ ಆಲ್ ಇಂಡಿಯಾ ಕೊಟ್ಟೋದು ಸೆಕೆಂಡ್ ರೌಂಡ್ ಸ್ಟಾರ್ಟಾಗುತ್ತೆ ಫಸ್ಟ್ ರೌಂಡ್ ಆಲ್ರೆಡಿ ಮುಗಿದಿದೆ ಅವರು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಏಟೀನಿಂದ ಟ್ವೆಂಟಿ ಟ್ವೆಂಟಿ ಟು ನವೆಂಬರ್ ತನಕ ಅವರು ಸ್ಟಾರ್ಟ್ ಆಗುತ್ತೆ ಅವರು ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಯಾವಂದರೆ ಸೆಕೆಂಡ್ ಡಿಸೆಂಬರ್ ಇದೆ ಅಲ್ಲಿ ತನಕ ನಮ್ಮದು ನಮ್ಮ ಸ್ಟೇಟ್ದು ಅಂದರೆ ಐ ಎಸ್ ಎಲ್ಲ ಸ್ಟೇಟು ಹೇಳ್ತಾ ಇದ್ದೀನಿ ನಾನು ಅವ್ರದ್ದು ಯಾವಾಗ ಸ್ಟಾರ್ಟ್ ಆಗಬೇಕಂದ್ರೆ ಫೋರ್ತ್ ಫೋರ್ತ್ ಡಿಸೆಂಬರು ಇಂದ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಇವಾಗ ಸಿಕ್ಸ್ಟೀನ್ತು ಏಟ್ ಏಯ್ಟೀಂತ್ಗೆ ಲಾಸ್ಟ್ ಡೇಟ್ ಮುಗಿದ ತಕ್ಷಣ ಒಂದು ಮತ್ತು ಟೈಮ್ ಕೊಟ್ಟು ಮತ್ತು ಫೋರ್ತ್ ಫೋರ್ತ್ ಒಳಗೆ ಅವರು ಸ್ಟಾರ್ಟ್ ಮಾಡಬೇಕಾಗತ್ತೆ ಫೋರ್ತ್ ಡಿಸೆಂಬರ್ ಒಳಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಫೋರ್ಟೀನ್ ತನಕ ಸೆಕೆಂಡ್ ರೌಂಡ್ನ ಮುಗಿಸ್ಬೇಕಾಗತ್ತೆ ಫೋರ್ಟೀನ್ತ್ ಆದಮೇಲೆ ನೆಕ್ಸ್ಟ್ ಮಪಪ್ ರೌಂಡು ಆಮೇಲೆ ಶ್ರೇ ವಿಕೆನ್ಸಿ ರೌಂಡ್ ಅಂತೆಲ್ಲ ಮಾಡಬೇಕಾಗತ್ತೆ ಇದು ಸೆಂಟ್ರಲ್ ಅವರು ಆಲ್ ಇಂಡಿಯಾ ಕೋಟಾದಿಂದ ಏನು ಹೇಳಿದಾರಲ್ಲ ಎಮ್ ಸಿ ಅವರು ಎಲ್ಲ ಸ್ಟೇಟಿಗೆ ಒಂದು ನೋಟಿಸ್ನ ಹೊಡೆಸಿದ್ದಾರೆ ಸೊ ನಮ್ದು ಯಾವಾಗ ಸ್ಟಾರ್ಟ್ ಆಗಬೇಕಂದ್ರೆ ಸಿಕ್ಸ್ ನವಂಬರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ಕಡೆ ಸೊ ಒನ್ ಟು ತ್ರೀ ಕೆಲವೊಂದು 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 ಸ್ಟೇಟಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅಂದರೆ ಒಂದು ಬಿಹಾರು ಈ ಒಂದು ನಮ್ಮದು ಕರ್ನಾಟಕ ಇನ್ನೊಂದು ಇನ್ನೊಂದು ಎರಡು ಮೂರು ಸ್ಟೇಟ್ ಅಷ್ಟೇ ಬಾಕಿ ಇದೆ ಅವರೆಲ್ಲ ಅನೌನ್ಸ್ ಮಾಡಬೇಕಾಗಿದೆ ರೆಜಿಸ್ಟ್ರೇಷನು ಮತ್ತು ಕೌನ್ಸಿಲಿಂಗ್ ಸೆಡೂರು ಯಾಕಂದರೆ ಇಲ್ಲಿ ಕಂಬೈನ್ ಮಾಡಲೇಬೇಕು ಆಲ್ ಇಂಡಿಯಾ ಕೋಟ ಮತ್ತು ನಮ್ಮದು ಸೊ ಆಲ್ ಇಂಡಿಯಾದಲ್ಲಿ ಫಸ್ಟ್ ಕೋಟಾ ಫಸ್ಟ್ ರೌಂಡ್ ಮುಗಿದ ತಕ್ಷಣ ನಮ್ಮದು ಫಸ್ಟ್ ರೌಂಡ್ ಆಗೋ ತನಕ ಅದು ವೇಟ್ ಆಗುತ್ತೆ ಎಲ್ಲ ಸ್ಟೇಟ್ದು ವೇಟ್ ವೇಟ್ ಮಾಡ್ತಾರೆ ಆಮೇಲೆ ಅವರು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ ಸೊ ಯಾಕಂದ್ರೆ ಅಲ್ಟರ್ನೇಟಿವ್ ಅಲ್ಲ ಸೀರೆ ಸೀಟು ಅಲ್ಲಿ ಚಾಯ್ಸಿಂಗ್ ಇರುತ್ತಲ್ಲ ಅದಕ್ಕೋಸ್ಕರ ಓಕೆ ಸೊ ನಾವು ಎಕ್ಸ್ಪೆಕ್ಟ್ ಯಾವಾಗ ಮಾಡ್ಬೋದು ಅಂದರೆ ಈ ಫಸ್ಟ್ ವೀಕಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ನಮಗೆ ಸಿಕ್ಸ್ಟೀನ್ತು ಅಥವಾ ಏಯ್ಟೀನ್ ಒಳಗಡೆ ಫಸ್ಟ್ ರೌಂಡು ಕಂಪ್ಲೀಟ್ ಆಗುತ್ತೆ ಸೊ ಇನ್ನು ಏಯ್ಟೀನ್ ಡೇಸಲ್ಲಿ ನಿಮಗೆ ಫಸ್ಟ್ ರೌಂಡು ನಿಮಗೆ ಕ್ಲಾರಿಟಿ ಸಿಗುತ್ತೆ ನನಗೆ ಶೀಟ್ ಸಿಗುತ್ತೋ ಇಲ್ಲೋ ಫಸ್ಟ್ ರೌಂಡಲ್ಲಿ ಅಂತ ಫುಲ್ ಕ್ಲಾರಿಟಿ ಸಿಗುತ್ತೆ ಇಷ್ಟರಲ್ಲೇ ನಿಮಗೆ ಕ್ವಿಕ್ಕಾಗಿ ಪ್ರೊಸೆಸ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಮಾಡ್ತಾರೆ ರಜಿಸ್ಟ್ರೇಷನ್ ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ ಡಾಕ್ಯುಮೆಂಟ್ ಅಪ್ಲೋಡ್ ಆದ ತಕ್ಷಣ ಶೀಟ್ ಮೆಟ್ರಲ್ಸ್ ಬಿಡ್ತಾರೆ ಶೀಟ್ ಮೆಟ್ರಿಸ್ ಆದ ತಕ್ಷಣ ಆಪ್ಷನ್ ಇಂಟ್ರಿ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲ ಕ್ವಿಕ್ ಪ್ರೊಸೆಸ್ಸು ಸೊ ವೇಟ್ ಮಾಡಿ ಇವಾಗ ಅದಕ್ಕೋಸ್ಕರ ಇದು ಕ್ವಿಕ್ ನ್ಯೂಸ್ ಬಂತು ಅದಕ್ಕೆ ಹೇಳಿದೀನಿ ಅವ್ರದ್ದು ನ್ಯೂಸ್ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್